ಹಗರಿಬೊಮ್ಮನಹಳ್ಳಿ ವಿಧಾನಸಭಾದ ಬಿಜೆಪಿ ಟಿಕೆಟ್ ಕೊಡಿಸುವುದಾಗಿ ಪಿಡಬ್ಲ್ಯೂ ಡಿ ಇಲಾಖೆಯ ನಿವೃತ್ತ ಇಂಜಿನಿಯರ್ ಅವರಿಗೆ 2 ಕೋಟಿಗೂ ಅಧಿಕ ಹಣವನ್ನ ವಂಚಿಸಿದ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂಥದ್ದು. ಹೀಗಾಗಿ ಸಾಕಷ್ಟು ಈ ರಾಜ್ಯದಲ್ಲಿ ಈ ಒಂದು ಪ್ರಕರಣ ಹಲಚಲವನ್ನು ಸೃಷ್ಟಿ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ವಂಚನೆಗೆ ಒಳಗಾಗಿರುವಂಥ ನಿವೃತ್ತ ಅಧಿಕಾರಿ ಶಿವಮೂರ್ತಿ ಅವರು ಇರುವಂಥದ್ದು, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ ಪ್ರಮುಖವಾಗಿ ಈ ಒಂದು ಘಟನೆ ಯಾವಾಗೆಲ್ಲ ಆಯಿತು ಮತ್ತು ಯಾರ್ಯಾರಿಗೆ ನೀವು ದುಡ್ಡನ್ನು ಕೊಟ್ಟಿದ್ರಿ ಸರ್? ಸರ್, ನಾನು ರಿಟೈರ್ಡ್ ಆಗಿ ಬಂದ ಜೂನ್ನಿಂದ 2022 ಜೂನು ಆವಾಗ ನಾನು ರಿಟೈರ್ಡ್ ಇಲ್ಲೇ ಕೊಟ್ಟರಾಗ ಸೆಟ್ಲ್ ಆದಾಗ ಕಟಾರಿ ಆಪ್ಟಿಕಲ್ಸ್ ಅಂತ ಮೋಹನ್ ಅಂತಿದ್ರು ಅವರು, ನಮಗೆ ಸಂಬಂಧಿಕರಾಗಬೇಕು, ನಮ್ಮ ಜನಾಂಗ ಆಗಿರೋದ್ರಿಂದ ಅವ್ರು ಏನು ಮಾಡ್ತೀವಿ, ಇಲ್ಲ ಸರ್ ನೀವು ಪ್ರಯತ್ನ ಪಡ್ರೆ ಆಗ್ತದೆ, ಇಲ್ಲಿ ರೇವಣ ಸಿದ್ದಪ್ಪ ಅಂತ ರಾಜ್ಯ ಮಟ್ಟದ ದೊಡ್ಡ ಲೀಡರ್ ಇದಾರೆ, ಅವ್ರು ನೀವು ಪರಿಚಯ ಮಾಡಿಸ್ತಂತ ಕರ್ಕೊಂಬಂದು ಪರಿಚಯ ಮಾಡಿಸಿದ್ರು ನಮ್ಮ ಮನೆಯಲ್ಲಿ. ಅವ್ರ ಜೊತೆಗೆ ಅರ್ಜುನ ಅಂತ ಒಬ್ಬರು ಕುಂದಾಪುರದವ್ರು, ಅವ್ರು ಡ್ರೈವರ್ ಅಂತ ಪರಿಚಯ ಮಾಡ್ಸ್ಕೊಂಬಂದರು. ಅವರಿಬ್ಬರು ಬಂದಿಂದ ಹಿಂಗೆ ಮಾತಾಡಿದ್ರು, ಹೋದರು, ಅವತ್ತು ಊಟ ಮಾಡಿದ್ರು, ಹೋದರು. ನೆಕ್ಸ್ಟ್ ಬೆಂಗಳೂರು ಬರ್ರಿ, ಅಲ್ಲಿ ಅವ್ರು ಇವ್ರನ್ನ ಪರಿಚಯ ಮಾಡಿಸ್ತೀನಿ ನಿಂಗೆ ಅಂತ ಕರ್ಕೊಂಡೋದ್ರು. ಬೆಂಗಳೂರಾಗ ಅಲ್ಲಿ 3-4 ದಿನ ಇದ್ವಿ, ಉಳ್ಕೊಂಡಿದ್ವಿ. ಅಲ್ಲಿ ಎನ್ ಪಿ ಶೇಖರ್ ಅಂಬರನ್ನು ಪರಿಚಯ ಮಾಡಿಸಿದ್ರು. ಎನ್ ಪಿ ಶೇಖರ್ನ ಪರಿಚಯ ಮಾಡಿದ್ದೆ, ಅವ್ರೇನು ಇಲ್ಲ, ನಾಳೆ ನಿಮಗೆ ಕಟೀಲ್ ಸಾಹೇಬ್ರು ಕೊಡ್ತೀನಿ ಅಂದರು. ಅವತ್ತು ಸಿಗಲಿಲ್ಲ, ಮತ್ತೆ ಇನ್ನೊಂದು ಸರಿ ಕರೆಸಿದ್ರು, ಕಟೀಲ್ ಸಾಹೇಬ್ರ ಅಂತ ಪರಿಚಯ ಮಾಡಿಸ್ತೀನಿ, ಅವರು ನಾವು ಕ್ಲೋಸ್ ಫ್ರೆಂಡು ಅಂತಂದು ಹೇಳಿದ್ರು. ಆಯ್ತು ಬಿಡು ಅಂತ ನಾನು ಮತ್ತೆ ಹೋದೀವಿ. ಮತ್ತೆ ಹೋದಾಗ ಕಟೀಲ್ ಸಾಹೇಬ್ರನ್ನ ಪರಿಚಯ ಮಾಡಿಸಿದ್ರು. ನೋಡಿ ಸರ್, ನೀವು ನಿವೃತ್ತರಂತೀರಿ, ಎಜುಕೇಟೆಡ್ ಅದ್ರಿ, ಇಂಜಿನಿಯರ್ ಅದ್ರಿ, ನಿಮಗೆ ಅಲ್ಲಿ ಲೋಕಲ್ ಇರೋದ್ರಿಂದ ನಿಮಗೇನಾದರೂ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಬರೋದ್ರೆ, ನಿಮ್ಮಿಂದ ಒಳ್ಳೆಯ ರಿಪೋರ್ಟ್ ಬರೋದಾದರೆ ನಿಮಗೆ ಕೊಡೋಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದೆ. ಯಾರು ಈಗ ನಳಿನ್ ಕುಮಾರ್ ಕಟೀಲ್ ಅವರೇ ಹೇಳಿದ್ರ ನಿಮಗೆ ಟಿಕೆಟ್ ಕೊಡೋಕೆ ನಾವು ಹೆಲ್ಪ್ ಮಾಡ್ತೇವೆ ಅಂತ? ಅವ್ರು ಏನು ಹೆಲ್ಪ್ ಮಾಡ್ತಂತ ಹೇಳಿಲ್ಲ, ನಿಮ್ಮದು ರಿಪೋರ್ಟ್ ಪ್ರಕಾರ ನಿಮ್ಮ ಆ ಕಡೆ ಲೋಕಲ್ಲೆಲ್ಲ ನೀವು ಲೋಕಲ್ ಆಗಿರೋದ್ರಿಂದ ನಿಮಗೇನಾದ್ರು ಒಳ್ಳೆ ರೆಸ್ಪಾನ್ಸ್ ಜನ ರೆಸ್ಪಾನ್ಸ್ ಐತೆ ಅಂದರೆ ನಾನು ನಿಮ್ಗೆ ಫೇರ್ ಆಗಿ ಕೊಡ್ಸೋಕ್ಕೆ ಏನಾದರೂ ನಮ್ಮ ಇನ್ಫ್ಲುಯೆನ್ಸ್ ಮಾಡ್ಬೋದು ಅಂತಂತ ಹೇಳಿದ್ರು ಅವ್ರು. ನಿಮ್ಗೆ ಅಲ್ಲಿ ಮೊದಲು ರಿಪೋರ್ಟ್ಗಳು ಬರಲಿ, ನೀವು ನಿಮ್ಮ ಕಾರ್ಯಕರ್ತ ಸಂಪರ್ಕ ಮಾಡಿರಿ, ಅಲ್ಲೆಲ್ಲ ನೀವು ಒಂದು ಸ್ವಲ್ಪ ಕೆಲಸ ಮಾಡಿರಿ, ಅವಾಗ ನಿಮಗೆ ರಿಪೋರ್ಟ್ ನಮಗೆ ಬರ್ತಾ ಕೈ ಸೇರಿಂದ ನಾವು ನಿಮಗೆ ಸಹಾಯ ಮಾಡ್ಬೋದು ಅವಾಗ ಅಂತ ಹೇಳಿದ್ರು ಅವರು. ಸರ್, ಈಗೆಲ್ಲ ಇಷ್ಟೆಲ್ಲ ಪರಿಚಯ ಆಯಿತು, ಆಮೇಲೆ ನೀವು ಕೂಡ ಈ ಒಂದು 2.5 ಕೋಟಿ ಹಣ ಅಂದರೆ ಇದು ಕಡಿಮೆ ಹಣ ಅಂತೂ ಅಲ್ಲ. ಈ ಒಂದು ಹಣವನ್ನು ನೀವು ಎಲ್ಲಿಂದ ಸಂಗ್ರಹಿಸಿದ್ರಿ ಮತ್ತು ಯಾವ್ಯಾವ ಮೂಲಕ ಅವ್ರಿಗೆ ಯಾರ್ಯಾರು ಕೊಟ್ಟಿದ್ರಿ ಅಂತ ಬಿಜೆಪಿ ಅವ್ರಿಗೆ? ಸರ್, ನಾನು ಹಣ ಮೂಲಗಳು ಅಂತಂದರೆ ನನ್ನ ಪೆನ್ಷನ್ ದುಡ್ಡು, ನನ್ನ ರಿಟೈರ್ ಇರಲಿ ಬಂದಿದ್ದು, ನನ್ನ 2 ಸೈಟ್ ಮಾರಿದ್ದು ಎಲ್ಲ ಸೇರಿ ನನ್ನ ಹತ್ರ 40 ಲಕ್ಷ ರೂಪಾಯಿ ಇತ್ತು. ನನ್ನ ಪೆನ್ಷನ್ ದುಡ್ಡು, ನನ್ನ ಸೈಟ್ಗಳು ಮಾರಿದ್ದು. ನಂತರ ಇಲ್ಲಿ ನನ್ನ ಫ್ರೆಂಡ್ಸ್ಗಳು ಏನು ಮಾಡಿದ್ರು, ಟಿಕೆಟ್ ಸಿಗೋದು ಕನ್ಫರ್ಮ್ ಅಂತಂದು ಇವರೆಲ್ಲ ನಮ್ಮ ಜೊತೆ ಕೆಲವು ಮಂದಿ ನಮ್ಮ ಫ್ರೆಂಡ್ಸ್ಗಳು ಲೋಕಲ್ನವರು ಹಿತೈಷಿಗಳು, ಅವರೆಲ್ಲರೂ ಬಂದರು, ಅವ್ರು ಒಬ್ಬೊಬ್ಬರು 20, 30, 20, 30 ಅವರು ಕೊಟ್ಕೊಂತ ಹೋಗ್ಬಿಟ್ರು ನನ್ನ ಪರವಾಗಿ, ಕೊಟ್ಕೊಂತ ಹೋಗ್ಬಿಟ್ರು, ಅವರೇ ಕೊಟ್ಬಿಟ್ರು. ಕೊಟ್ಕೊಂತ ಹೋಗಿಂದ ಈಗ ಆ ಟಿಕೆಟ್ ಕೊನೆಗೆ ಅನೌನ್ಸ್ ಆಗಲಿಲ್ಲ. ಸರ್, ಅಂದರೆ ಈಗ ಈ ಒಂದು ಹಣವನ್ನು ಈಗ ಇಷ್ಟೆಲ್ಲ 2 ಕೋಟಿ ಹೆಚ್ಚು ಹಣ ಅಂದರೆ ಈ ಹಣವನ್ನು ಯಾರ್ಯಾರಿಗೆ ಸಂದಾಯ ಮಾಡಿದ್ರಿ ಮತ್ತು ಹೇಗೆ ಕೊಟ್ಟಿದ್ರಿ ಅಂತ ಅವ್ರು ಏನು ನಿಮ್ಗೆ ತಗೊಳ್ಳೋಕ್ಕಿಂತ ಮುಂಚೆ ಏನು ಹೇಳಿದ್ರು ನಿಮಗೆ? ಅದಕ್ಕೆ ವೆರಿ ಫಸ್ಟ್ ಟೈಮ್ನೇ ನನ್ನ ಮನೆಗೆ ಬಂದು ಪರಿಚಯ ಮಾಡಿಸ್ಕೊಂಡು ಎನ್ ಪಿ ಶೇಖರು, ರೇವಣ ಸಿದ್ದಪ್ಪ, ಅರ್ಜುನ ಇವ್ರು ಮೂವರು ಬಂದು ಮೊದಲನೇದ ಕಂತಾಗಿ 30 ಲಕ್ಷಗಳಷ್ಟು ಕ್ಯಾಶ್ ಹೋಯ್ತಾರೆ ಇಲ್ಲಿಂದ ನನ್ನ ಮನೆಯಿಂದ. ಆಮೇಲೆ ಒಂದು ವಾರ ಬಿಟ್ಟು ಚಿತ್ರದುರ್ಗದಲ್ಲಿ ಒಂದು 20 ಲಕ್ಷ ಹೋಯ್ತಾರೆ ಅರ್ಜುನ ಅವರು, ಒಯ್ದು ಅಲ್ಲಿಂದ ನನಗೆ 50 ಲಕ್ಷ ರೂಪಾಯಿ ಚೆಕ್ ಕೊಡ್ತಾರೆ, ನಿಮಗೆ ಟಿಕೆಟ್ ಸಿಗಲಿದ್ರೆ ವಾಪಸ್ ನೀವು ಡ್ರಾ ಮಾಡ್ಕೋಬೋದು ಅಂತ. ಮತ್ತು ಇಷ್ಟಕ್ಕೊಂದು ಪಾರದರ್ಶಕವಾಗಿ ಇವರು ವ್ಯವಹಾರ ಮಾಡ್ತಾರಂದ್ರೆ ಇವ್ರ ಮೇಲೆ ಭಾಳ ನಿಯತ್ತಾಗಿದೆ ಅಂತ ಅವ್ರ ಮೇಲೆ ಫೇತ್ ಇಟ್ಟೆ. ಅಲ್ಲಿಗೆ 50 ಲಕ್ಷ ಚೆಕ್ ಕೊಟ್ಟರು, 50 ಲಕ್ಷ ಕ್ಯಾಶ್ ತಗೊಂಡ್ರೆ ಅಲ್ಲಿ ಒಂದು ಅಂತ ಮುಗೀತು. ನೆಕ್ಸ್ಟು ಇವತ್ತು ಕ್ಯಾಶ್ ಗೀಶ್ ಬೇಡ್ರಿ, ತಗೊಂಡು ಓಡಾಡೋದು ಪ್ರಾಬ್ಲಮ್. ಅರ್ಜುನ್ ಅಂತ ನಮಗೆ ಭಾಳ ಆತ್ಮೀಯರವರು, ಅವ್ರು ನಂಬಿಕೆಸ್ತಾ ಅವ್ರ ಅಕೌಂಟಿಗೆ ಹಾಕ್ರಿ ಅಂದರು. ಅವ್ರ ಅಕೌಂಟಿಗೆ ಒಂದು 47 ಲಕ್ಷದವರೆಗೆ ಹಾಕೊಂತ ಹೋದೆ. ಅವಾಗ ಅವರಲ್ಲಿ ಏನು ಡಿಸ್ಪ್ಯೂಟ್ ಅಂತ ಗೊತ್ತಿಲ್ಲ, ಏ ಒಟ್ಟು ಬೇಡ್ರಿ ನನಗೆ ನೇರವಾಗಿ ನನಗೆ ಹಾಕರ ಅಂತ ಎನ್ ಪಿ ರಾಜಶೇಖರ್ ಹೇಳಿದರು. ಅವರಿಗೆ ಒಂದು 43 ಲಕ್ಷದವರೆಗೆ ನೇರವಾಗಿ ಹಣ ಹಾಕಿದೆ. ಅವೆಲ್ಲ ನನ್ನ ಹತ್ರ ಯಾವ ಮೂಲಕ? ಬ್ಯಾಂಕ್ ಮೂಲಕ? ಬ್ಯಾಂಕ್ ಇಲ್ಲ, RTGS ಮೂಲಕನೇ ಹಾಕಿರೋದು, ಲೀಗಲಿ ಹಾಕಿರೋದು. ಈಗ ಇಷ್ಟೆಲ್ಲ ದುಡ್ಡು ತಗೊಂಡ್ರು, ಆಮೇಲೆ ಟಿಕೆಟ್ ಅನೌನ್ಸ್ ಆಯ್ತು, ಅವಾಗಾದ್ರೂ ನಿಮಗೆ ಅರಿವಿಗೆ ಬಂತ ಸರ್? ಬಂತು. ಅವಾಗ ಇದಾಗ ಯಾವಾಗ ಟಿಕೆ ಈತನ ಒಂದು 30 ಲಕ್ಷ ರೂಪಾಯಿ ಅವ್ರಿಗೆ ಇವ್ರಿಗೊಂದು 12-15 ಲಕ್ಷ ರೇವಣ ಸಿದ್ದಪ್ಪ ಕೊಡಿಸಿ ಈತ ಇನ್ನು 3 ತಿಂಗಳು ಎಲೆಕ್ಷನ್ ಇರ್ಲಿಕ್ಕೆ ಅಪ್ಸ್ಕೆಂಡ್ ಆಗಿಬಿಟ್ಟಿತ್ತ ರೇವಣ ಸಿದ್ದಪ್ಪ, ನೋಡೋ ನೋಡೋಣ ಕುತ್ತಿಗೆ ಕೈ ಬಿಡ್ತಾರಂದ ಹಂಗೆ ಬಿಟ್ಟು ಹೋಗ್ಬಿಟ್ಟ. ಆಮೇಲೆ ಅನಿವಾರ್ಯವಾಗಿ ಎನ್ ಪಿ ಶೇಖರ್ ನಾವು ಅಷ್ಟೇ ಓಡಾಡ್ತಾ ಇದ್ವಿ, ಓಡಾಡ್ಬೇಕಾದ್ರೆ ಅವರು ದುಡ್ಡು ಇಸ್ಕೊಳ್ಳೋರು, ಅದಕ್ಕೆ ಗ್ಯಾರಂಟಿ ಕೊಡೋರು, ಹಿಂಗೆಲ್ಲ ಮಾಡ್ಕೊಂತ ಬಂದಾಗ ನಂಬಿಕೆ ಬಂತು. ನಿಮ್ಮನ್ನು ಬಿಟ್ಟು ಇನ್ನು ಯಾರೀ ತಗೊಂತಾರದ ಅನ್ನೋ ಅನ್ನೋಷ್ಟರ ಮಟ್ಟಿಗೆ ಆತ ನನ್ನನ್ನು ಬಿಲ್ಡಪ್ ಕೊಟ್ಕೊಂತ ಹೋದ. ಟಿಕೆಟ್ ಅನೌನ್ಸ್ ಆಗಲಿಲ್ಲ. ಏನು ಸರ್ ಇವತ್ತು ಹಿಂಗಂದ್ರಿ, ಇವ್ ಹಿಂಗೆ ಬಂದಿದ್ದಲ್ಲ ಅಂತ ಕೇಳಿದೆ. ಹೌದ್ರಿ, ನನಗೆ ಅರ್ಥ ಆಗಲಿದೆ, ಹೆಂಗಾತ ಗೊತ್ತಾಗ್ತಲ್ಲ, ಆಶ್ಚರ್ಯ ಆಗಿಬಿಡ್ತಿದ್ವು ಅಂತಂದು ಆತನು ಒಂಥರ ನನಗೆ ಏನು ಹೇಳ್ಬೇಕು ಹಂಗೆ ಹೇಳ್ದ.
ಹೇಳಿ ಆದ ಬಳಿಕ ಮತ್ತೆ ಈಗ ಒಂದು ವಾರ ಬಿಟ್ಬಿಡೋದಂತ ಒಂದು ಎಲೆಕ್ಷನ್ ಮುಗೀತು, ರಿಸಲ್ಟ್ ಬಂತು, ಫೋನ್ ಮತ್ತೆ ಫೋನ್ ಮಾಡಿದೆ. ಸೊ ಮತ್ತೆ ನಮಗೆ ಕೊಡ್ಬೇಕಾಗಿದ್ದ ಮಾತು ಕೊಟ್ಟ ಪ್ರಕಾರ ದುಡ್ಡು ಕೊಡ್ತೀನಿ ಕೊಡು ಅಂತ ಕೇಳಿದೆ. ಇಲ್ಲ ಇನ್ನೊಂದು ವಾರದೊಳಗೆ ಇಲ್ಲಿ ಚಿತ್ರದುರ್ಗ ಬರ್ರಿ, ಬೆಂಗಳೂರಿಗೆ ಬರ್ರಿ, ಅಲ್ಲಿ ಬರ್ರಿ ಅಂತ ಮೂರು ಸಾರಿ ಸುಮ್ಮನೆ ಓಡಾಡಿಸ್ತೆ. ಬರಲಿಲ್ಲ, ಮೀಟ್ ಆಗಲಿಲ್ಲ, ಆತ ಮಾತಲಿಲ್ಲ, ಕೊಡಲಿಲ್ಲ. ಮತ್ತು ಅನಿವಾರ್ಯವಾಗಿ ಏನು ಮಾತಾಡ್ಬೇಕು ನನಗೆ, ಈ ಬರೀ ಓಡಾಡೋಕ್ಕೂ ನನಗೆಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಇನ್ನು ಅವ್ರು ಕೊಡೋದಿಲ್ಲ ಅಂತ ಗೊತ್ತಾಗಿದೆ. ಏನು ಮಾಡೋದು ಸುಮ್ಮನೆ, ನಮ್ಮ ತಮ್ಮನ ಫ್ರೆಂಡ್ ಒಬ್ಬರು ಚಿಕ್ಕಬಳ್ಳಾಪುರ ಕೆಲವು ಸಂಘಟನಾ ಕಾರ್ಯ, ಈಗ ಒಂದು ಕಡೆ ಈಗ ನಿಮಗೆ ದುಡ್ಡು ವಾಪಸ್ ಬರುತ್ತೆ ಅನ್ನೋ ಮೂರು ಚೆಕ್ಗಳನ್ನು ಕೂಡ ಕೊಟ್ಟರು ಅನ್ನೋಂಥದ್ದು. ಆವಾಗೆಲ್ಲ ಕೊಟ್ಟಿರೋದು, ಮೊದಲೇನು 50 ಲಕ್ಷ ರೂಪಾಯಿ ಚೆಕ್ ಕೊಟ್ಟರಲ್ಲ ಅದು ಹಂಗೈತೆ, ನಾನು ಹಾಕಿದ್ದಿಲ್ಲ. ಯಾಕಂದ್ರೆ ಬರೀ 50 ಲಕ್ಷ ಚೆಕ್ ಕೊಟ್ಟರೆ ಇನ್ನೂ 1.25 ಕೋಟಿಗೆ ಯಾರು ಜವಾಬ್ದಾರಿ? ಅದಕ್ಕೆ ನಾನೇನು ಮಾಡಿದೆ, ಒಂದು ಸಂಘಟನೆ ಅವ್ರ ಇವರು ಲೀಡರ್ನ ಹಿಡ್ಕೊಂಡು ನಮ್ಮ ತಮ್ಮನ ಮುಖಾಂತರ ಅವ್ರು ಏನೇನು ಮಾತಾಡ್ಕೊಂಡು ಒಂದು ನಿಮಗೆ ಕಾಂಪ್ರಮೈಸ್ ಮಾಡ್ಸೋಣ ಅಂತ ಮಾಡಿದ್ರು. ಆಗಸ್ಟ್ನೇ ತಿಂಗಳಾಗ ನಾವು ಪ್ರೆಸ್ ಕಾನ್ಫರೆನ್ಸ್ ಪ್ರೆಸ್ ಕ್ಲಬ್ನಾಗ ಇಟ್ಕೊಂಡಿವಿ. ಅದು ಅವ್ರಿಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಾಯಿತು, ಒಂದು ಸ್ವಲ್ಪ ಅವಾಗೆಲ್ಲ ಒಟ್ಟು ವೈರಲ್ ಆಯ್ತು ಅದು ಒಂದು ನಾವು ಕೊಟ್ಟಿರೋ ಕಂಪ್ಲೇಂಟ್. ಆವಾಗ ಅವರೇ ಕಾಂಪ್ರಮೈಸ್ ಮಾಡ್ಕೊಂಡು ನಮ್ಮ ಚಂದ್ರಶೇಖರ್ ಹತ್ರ ಮೂರು ಚೆಕ್ ಕೊಟ್ಟು ಕಳಿಸಿದ್ರು, ಅವ್ರ ಎರಡು ಚೆಕ್ ಅವರೇ ಕೊಟ್ಟು ಕಳಿಸಿದ್ರು. 10ನೇ ತಾರೀಕಿಗೆ ಒಂದು 20 ಲಕ್ಷ, 20ನೇ ತಾರೀಕಿಗೆ ಒಂದು 22 ಲಕ್ಷ ಚೆಕ್ ಕೊಟ್ಟರು. ಅಲ್ಲಿಗೆ ಅವ್ರು 92 ಲಕ್ಷ ಅವ್ರದ್ದು ಮುಗಿತಲ್ಲ, ಅವ್ರದ್ದು ಮುಂದಿನ ಆಮೇಲೆ ಇವ್ರು ನೋಡ್ಕೊಳ್ಳೋಣ ಎಂಬ ಉದ್ದೇಶಕ್ಕೆ ನಾನು ರೇವಣ್ ಸಿದ್ದಪ್ಪಂದು ಇಲ್ಲೇ ನಮ್ಮ ಲೋಕಲ್ ಇರ್ತಾರೆ, ಇಲ್ಲಿ ಏನೋ ಮಾಡೋಣ ಮಾತಾಡ್ಕೊಳ್ಳೋಣ ಅಂತ ನಾವು ಸುಮ್ಮನಾದೆ. ಆಮೇಲೆ ಇವ್ರು ಬೌನ್ಸ್ ಆಗ್ಬಿಟ್ಟು ಇವ್ರು ಚೆಕ್. ಸರ್, ಈಗ ಮೂರು ಚೆಕ್ ಅನ್ನ ನೀವು ಬ್ಯಾಂಕಿಗೆ ವಿತ್ಡ್ರಾಲ್ ಕೂಡ ಹಾಕಿದ್ರಿ, ಆದ್ರೆ ಏನಾಯ್ತು ಸರ್ ನೆಕ್ಸ್ಟ್? ಬೌನ್ಸ್ ಆಯ್ತು. ಯಾವಾಗ ಚಂದ್ರಶೇಖರ್ ನಾನೇನು ಮಾಡಿದೆ, ಬೌನ್ಸ್ ಆಗೈತಲ್ಲ ಸರ್ ಅಂತಂದೆ. ಈಗ ಅವ್ರಿಗೆ ಮಾತಾಡಿದ್ರು, ನಾನು ಅವ್ರ ಚಂದ್ರಶೇಖರ್ ಹತ್ರ ಅಷ್ಟೇ ಮಾತಾಡೋದು, ನಾನು ಇವ್ರ ನಾನು ರಾಜಶೇಖರ್ ಹತ್ರ ಮಾತಾಡಿಲ್ಲ, ಮಾತಾಡೋಕೆ ಹೋಗೋದಿಲ್ಲ. ಯಾಕಂದ್ರೆ ಅವ್ರನ್ನ ಮಾತಾಡಿದ್ರೆ ಮತ್ತೆ ಇನ್ನೊಂದೇನೋ ಇದನ್ನ ಮಾಡ್ತಾರಂಬ ಉದ್ದೇಶಕ್ಕೆ ಆವಾಗ ಲೀಗಲ್ ನೋಟಿಸ್ ಕೊಟ್ರು ನನಗೆ. ನೀನೇ ನಿನಗೆ ನಾನು 1 ಕೋಟಿ ರೂಪಾಯಿ ನಾನು ಬಿಸ್ನೆಸ್ಸಿಗೆ ಕೊಟ್ಟಿದ್ದೀನಿ, ನೀವು ನನಗೆ ಉಳಿದ್ರದ್ದು ನಾವು ಕೊಟ್ಟಿರೋ ಚೆಕ್ಕಿನ ಕಳ್ಕೊಂಡು ನೀವು ಉಳಿದ್ದು 57 ಲಕ್ಷ ನೀನೇ ನನಗೆ ಕೊಡ್ಬೇಕು ಅಂತ ಹಾಕಿದ್ರು. ಆವಾಗ ಇವರು ಇನ್ನೂ ಏನೇನೋ ಭಾಳ ಪ್ಲ್ಯಾನ್ ಮಾಡ್ಯಾರ ಅಂತೇಳಿ ನಾನು ಮೊದಲು ಫಸ್ಟ್ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿ IGP ಮುಖ್ಯಮಂತ್ರಿಗಳಿಗೂ ಗೃಹ ಸಚಿವರಿಗೂ ನಮ್ಮ SP ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಯಾಕಂದ್ರೆ ನಾಳೆ ನನ್ನ ಜೀವಕ್ಕೆ ಏನಾದರೂ ಇವರು ಅಪಾಯ ಮಾಡ್ಬೋ ಅಂತ ನಂಬಿಕೆ ನನ್ನ ಮೇಲೆ ಇವು. ಯಾಕಂದ್ರೆ ಹಿಂದೆ ಮಾತಾಡೋ ರೀತಿಗಳು ಇದ್ದುವಾಗ. ಆದರೆ ಈಗೆಲ್ಲ ನಳಿನ್ ಕುಮಾರ್ ಕಟೀಲ್ ಆಯಿತು, ಇನ್ನು 3-4 ಜನ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ರೆ, ಆದರೆ ಇದರ ಪಾತ್ರ ಇಲ್ಲ, ನಳಿನ್ ಕುಮಾರ್ ಸರ್ ಪಾತ್ರ ಇದ್ರಾಗಿಲ್ಲ. ಅವ್ರು ಏನು ಹೇಳಿದರು, ನಿಮಗೇನಾದರೂ ಅಲ್ಲಿ ಫೇರ್ ಆಗಿ ಬಂದರೆ, ರಿಪೋರ್ಟ್ಗಳು ಏನಾದರೂ ನಿಮ್ಮ ಪರವಾಗಿದ್ದರೆ ನಾನು ಇಲ್ಲಿ ನಿಮ್ಮ ಬರವಾಗಿ ವಾದ ಮಂಡಿಸ್ಬೋದು ಅಂತ ಹೇಳಿದರು. ಈಗ ಈ ಒಟ್ಟಾರೆ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಏನಾದರೂ ಮುಂದೆ BJP ಹೈಕಮಾಂಡ್ ಗಮನಕ್ಕೆ ತರ್ತಾರಾ ಅಥವಾ ಈ ಥರ ವಂಚನೆಗೆ? ಈ ನಾನು ಮಾಡಿರೋ ಕೆಲಸಕ್ಕೂ ನಮ್ಮ ಮೂವರ ಕೆಲಸಕ್ಕೂ ಪಕ್ಷಕ್ಕೆ ಯಾಕೆ ಕಟ್ಟಬೇಕು? ಕಾನೂನು ಇದೆ. ಈಗ ಯಾರ್ಯಾರ ವಿರುದ್ಧ? ನಾನು ರೇವಣ್ ಸಿದ್ದಪ್ಪ, NP ಶೇಖರ್ ಬಗ್ಗೆ ಅಷ್ಟೇ ನಾನು ಕಾನೂನು ಹೋರಾಟ ಮಾಡೋದು, ನಾನು ಪಕ್ಷದ ವಿರುದ್ಧ ಓಡಲ್ಲ. ಯಾಕಂದ್ರೆ ನಾನು BJP. ಅವ್ರದ್ದು ಅವರಿಬ್ಬರು ವಿರುದ್ಧನೇ ನಾನು ಕಾನೂನು ಹೋರಾಟ ನಂದು ಅವ್ರ ಪಕ್ಷದ ವಿರುದ್ಧ ಅಲ್ಲ ನಂದು. ಇದಿಷ್ಟು ಶಿವಮೂರ್ತಿ ಅವರು ಕೂಡ ಹೇಳ್ತಿರುವಂಥದ್ದು. ಟಿಕೆಟ್ ಕೊಡಿಸುವುದಾಗಿ ಹೇಳಿ 2 ಕೋಟಿಗೂ ಅಧಿಕ ಹಣವನ್ನು ಹಂತ ಹಂತವಾಗಿ ಪಡೆದುಕೊಂಡ್ರು. ಮತ್ತೆ ಇದಕ್ಕೆ ನೇರವಾಗಿ ಕಾರಣ ಅಂತ ಹೇಳಿದ್ರೆ ರೇವಣ್ ಸಿದ್ದಪ್ಪ ಮತ್ತೆ NP ಶೇಖರ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವರ ವಿರುದ್ಧ ನಾನು ಈಗ ಕಾನೂನು ಸಮರವನ್ನು ಸಾರ್ತೀನಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ NewsFirst ಎಕ್ಸ್ಕ್ಲೂಸಿವ್ ಆಗಿ ಏನು ಶಿವಮೂರ್ತಿ ಅವರು ಕೂಡ ಹೇಳ್ತಿರುವಂಥದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದೇಲ್, NewsFirst ಕನ್ನಡ, ವಿಜಯನಗರ. NewsFirst ನಿರ್ಭೀತಿಯಿಂದ ನಿಮ್ಮ ಪರವಾಗಿ.